ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಆರ್ಥಿಕ ತಜ್ಞರು ಆರ್ಥಿಕ ತಜ್ಞರು ಅದರಿಂದ ದಯಮಾಡಿ ಅವರ ಮೇಲೆ ಯಾವುದೇ ಅನುಮಾನ ಬೇಡ ಈ ಕೂಡಲೇ ನೆಕ್ಸ್ಟ್ ನಾಳೆ ನಡೆಯುವಂತ ಕ್ಯಾಬಿನೆಟ್ ನಲ್ಲಿ ಈ ಐದು ಕರೆಕ್ಟ್ಗಳನ್ನು ಈಡೇರಿಸಿ ಈ ರಾಜ್ಯವನ್ನು ಸುಭಿಕ್ಷೆಯಲ್ಲಿ ತರುವಂತ ಕೆಲಸವನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾಡ್ತಾರೆ ಇದು ಸದಸಿದ್ಧ ಇವತ್ತು ನಮ್ಮ ತಾಲೂಕಿನವರ ಮುಖ್ಯಮಂತ್ರಿ ಆಕರ ಅನ್ನುವಂತ ನಮಗೆ ಬಹಳ ಖುಷಿ ಹೆಮ್ಮೆ ಐತಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ 5 ವರ್ಷ ಕಾಲ ಈ ಬಡೂರು ಬಗ್ರು ದೀನ ದಲಿತರು ರೈತರು ಎಲ್ಲರೂ ಕೂಡ ಇವತ್ತು ರೈತಾಪಿ ಬಹಳ ಕಷ್ಟದಲ್ಲಿ ಐತಿ ಅವರು ಸಾಲ ಸಂದ ಸೂಟ್ ಮಾಡ್ತಾರೆ ಅಂತ ಹೇಳಿ ಬಿಜೆಪಿ ಆರ್ಥಿಕತೆ ಕೆಟ್ಟೋಗ್ತತ ಅಂದ್ರಲ್ಲ ಅವರ ತರ ಪೆಟ್ರೋಲ್ ಗ್ಯಾಸ್ ಎಲ್ಲ ಬೆಲೆ ಏರಿಕೆ ಮಾಡಿ ದಿವಾಳಿ ಮಾಡಿಲ್ಲ ಅವರ ದೇಶನ ಎಲ್ಲ ಅದಾನಿ ಅಂಬಾನಿ ಲೂಟಿ ಮಾಡಿಬಿಟ್ರು ದೇಶನೇ ಅದು ಕೇಳಾರಿಲ್ಲ ಇವಾಗ ಬಡೂರು ಬಗ್ರಿಗೆ ಹೆಲ್ಪ್ ಮಾಡ್ತಾರೆ ಅಂದ್ರೆ ದಿವಾಳಿ ಆಗ್ತತ ಅದಾಗ್ತತ ಅಂತಾರೆ ಅದೇನೂ ಇಲ್ಲ ದೇಶದಲ್ಲಿ ಮೋದಿ ಅವನು ಇಲ್ಲ ರಾಜ್ಯದಲ್ಲಿ ಯಾವ ಅವನು ಇಲ್ಲ 40% ಎಲ್ಲ ಕಿತ್ತಾಕಿದ್ದಾರೆ ಜನಗಳು ಸೊಕ್ಕಿನ ಆಡಳಿತವನ್ನ ನಾವು ಮನೆ ಕಳಿಸಬೇಕು ಮನೆ ಕಳಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ನಮ್ಮ ಸ್ವಾಭಿಮಾನಿ ಅಭ್ಯರ್ಥಿ ಆಗಿರ್ತಕ್ಕಂತ ಶ್ರೀ ಪ್ರದೀಪ್ ಈಶ್ವರ್ ರವನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ನಾವು ಬೆಂಬಲಿಸಿ ಗೆಲ್ಲಿಸಿದ್ದೀವಿ ಕರ್ನಾಟಕದಲ್ಲಿ ಯಾವ ಆರ್ಥಿಕನು ಕುಸಿಯಲ್ಲ ಏನು ಆಗಲ್ಲ ಮುಂದಿನ ದಿನಗಳಲ್ಲಿ ಈ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಆದ್ಮೇಲೆ ನಂತರ ಆಮೇಲೆ ನೋಡಿ ಪ್ರಮಾಣ ವಚನ ಶುಕರ್ ಮಾಡಿದ ಕೇವಲ 10 ನಿಮಿಷದಲ್ಲಿ ವಿಧಾನಸಭೆಗೆ ಮೂರೇ ಮಾಡಿ ಇಲ್ಲಿ ಹೋಗಿ ಇವತ್ತೆ ಅವರು ಏನು ಬೇಡಿಕೆ ಕೊಟ್ಟಾರಲ್ಲ ಅವರು ಸಂಪೂರ್ಣವಾಗಿ ಈಡೇರಿಸ್ತಾರ ಕಾಂಗ್ರೆಸ್ ಭರವಸೆ ಬಿಡಬೇಕು ಸರ್ ಯಾವ ಕ್ಷೇತ್ರದಿಂದ ಬದಾಮಿ ಬದಾಮಿ ಸರ್ ಮಾಜಿ ಅವರ ಹಿಂದಿನ ಕ್ಷೇತ್ರ ಇವರು ಸಿದ್ದರಾಮಯ್ಯ ಸಾಹೇಬರು ಸಿದ್ದರಾಮಯ್ಯ ಅವರನ್ನ ಓದಕ ಒಂದು ವಿಧಾನಸಭೆಯಲ್ಲಿ ಗೆಲ್ಲಿಸಿದಂತ ಕ್ಷೇತ್ರ ಅದು ಬದಾಮಿ ಕ್ಷೇತ್ರದಿಂದ ನಾವು ಈಗ ನಮಗೆ ಬಹಳ ಖುಷಿಯಾಗಿದೆ ಈ ರಾಜ್ಯದ ಮುಖ್ಯಮಂತ್ರಿ ಅಕ್ಕರ ಅಂದ್ರೆ ಇವತ್ತು ನಮ್ಮ ತಾಲೂಕಿನವರ ಮುಖ್ಯಮಂತ್ರಿ ಅಕ್ಕರ ಅನ್ನುವಂತ ನಮಗೆ ಬಹಳ ಖುಷಿ ಹೆಮ್ಮೆ ಐತಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ 5 ವರ್ಷ ಕಾಲ ಈ ಬಡೂರು ಬಗ್ರು ದೀನ ದಲಿತರು ರೈತರು ಎಲ್ಲರೂ ಕೂಡ ಇವತ್ತು ರೈತಾಪಿ ಬಹಳ ಕಷ್ಟದಲ್ಲಿ ಐತಿ ಅವರು ಸಾಲ ಸಂದ ಸೂಟ್ ಮಾಡ್ತಾರೆ ಅಂತೇಳಿ ನಮಗೆಲ್ಲದಕ್ಕೂ ಕೂಡ ಬಹಳ ಆನಂದವಾಗಿ ಸಿದ್ದರಾಮಯ್ಯ ಅವರು ನೀಡತಕ್ಕಂತ ಇದು ಗ್ಯಾರಂಟಿಗಳನ್ನ ಈಡೇರಿಸ್ತಾರೆ ಗ್ಯಾರಂಟಿ ಇವತ್ತೇ ಈಡೇರಿಸ್ತಾರೆ ಅವನ್ನ ಪ್ರಮಾಣ ವಚನ ಶುಕರ್ ಮಾಡಿದ ಕೇವಲ 10 ನಿಮಿಷದಲ್ಲಿ ವಿಧಾನಸಭೆಗೆ ಮೂರೇ ಮಾಡಿ ಇಲ್ಲಿ ಹೋಗಿ ಇವತ್ತೆ ಅವರು ಏನು ಬೇಡಿಕೆ ಕೊಟ್ಟಾರಲ್ಲ ಅವರು ಸಂಪೂರ್ಣವಾಗಿ ಈಡೇರಿಸ್ತಾರ ರೈತರ ಸಾಲವನ್ನು ಕೂಡ ಅವರು ಸಂಪೂರ್ಣವಾಗಿ ಶೂಟ್ ಮಾಡುವಂತ ವ್ಯವಸ್ಥೆಯಲ್ಲಿ ಮಾಡ್ರಲ್ಲಿ 2013ರಲ್ಲಿ ಹೆಂಗೆ ಇದೆ ಕಂಠೀರವ ಸ್ಟೇಡಿಯಂನಲ್ಲಿ ಯಾವ ಸಚಿವ ಸಂಪುಟ ಕರೆದಂತೆ ಏಕಾಏಕಿ ಅಕ್ಕಿನ ಫ್ರೀ ಮಾಡಿದ್ರು ಅದೇ ರೀತಿ 5 ಗ್ಯಾರಂಟಿಗಳನ್ನ ಈಡೇರಿಸ್ತಕ್ಕಂಥದ್ದು ಸದಾ ಸತ್ಯ ಮಾತ್ರ ಭಾಗ್ಯಗಳ ಸರ್ದಾರ ಸಿದ್ದರಾಮಯ್ಯ ಅವರು ಈ ಹಿಂದೆ ಈಡೇರಿಸಿ ಇದ್ದಾರೆ ಅವರು ತಾವು ಕೊಟ್ಟಂತ ಹೇಳಿಕೆಗಳನ್ನ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಕ್ಕೆ ಗ್ಯಾರಂಟಿಗಳೇನೇ ಕಾರಣ ಅಂತ ಹೇಳ್ತಿದ್ದಾರೆ ಔಟ್ರನ್ನ ದೊಡ್ಡ ಸವಾಲಿದೆ ಅವ್ರ ಮುಂದೆ ಅದನ್ನ ಯಾವ ರೀತಿ ನಿಭಾಯಿಸ್ಬೋದು ಅವರು ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಆರ್ಥಿಕ ತಜ್ಞರು ಅದರಿಂದ ದಯಮಾಡಿ ಅವ್ರ ಮೇಲೆ ಯಾವುದೇ ಅನುಮಾನ ಬೇಡ ಈ ಕೂಡಲೇ ನೆಕ್ಸ್ಟ್ ನಾಳೆ ನಡೆಯುವಂತ ಕ್ಯಾಬಿನೆಟ್ ನಲ್ಲಿ ಈ 5 ಗ್ಯಾರಂಟಿಗಳನ್ನ ಈಡೇರಿಸಿ ಈ ರಾಜ್ಯವನ್ನು ಸುಭಿಕ್ಷೆಯಲ್ಲಿ ತರುವಂತ ಕೆಲಸವನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾಡ್ತಾರೆ ಇದು ಸದಸಿದ್ಧ ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿಗಳನ್ನ ಬೇಗನೆ ಈಡೇರಿಸಿದ್ರೆ ಆರ್ಥಿಕತೆಯಲ್ಲಿ ದಿವಾಳಿ ಆಗುತ್ತೆ ಅಂತ ಹೇಳಿ ಬಿಜೆಪಿ ಅವರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ತಮ್ಮ ಅನಿಸಿಕೆ ಸರ್ ಸನ್ಮಾನ್ಯ ಸಿದ್ದರಾಮಯ್ಯರಾಗ್ಬೋದು ರಾಹುಲ್ ಗಾಂಧಿಯವರಾಗ್ಬೋದು ಪ್ರಿಯಾಂಕಾ ಗಾಂಧಿಯವರಾಗ್ಬೋದು ಯಾವುದೇ ಆರ್ಥಿಕತೆಯನ್ನ ಕೊರತೆ ಇಲ್ಲದೆ ಹೋದಂಗೆ ಇವರ ಮುನ್ನೆಚ್ಚರಿಕೆಯಿಂದ ಇದೆಲ್ಲನೂ ಗ್ಯಾರಂಟಿಗಳನ್ನ ಈಡೇರಿಸಕ್ಕೆ ಮಾಡಿರೋದು ಯಾವುದೇ ಏನು ಬಂದಾಗಲ್ಲ ಕರ್ನಾಟಕದಲ್ಲಿ ಯಾವ ಆರ್ಥಿಕನು ಕುಸಿಯಲ್ಲ ಏನೂ ಆಗಲ್ಲ ಮುಂದಿನ ದಿನಗಳಲ್ಲಿ ಈ 5 ಗ್ಯಾರಂಟಿನ ಯೋಜನೆಗಳನ್ನ ಜಾರಿ ಆದ್ಮೇಲೆ ನಂತರ ಆಮೇಲೆ ನೋಡಿ ಸಂಪೂರ್ಣವಾಗಿ 5 ವರ್ಷ ಸಿಎಂ ಆಗಿರ್ತಾರೆ ಸಿದ್ದರಾಮಯ್ಯ ಅವರು ಅಲ್ಲ ಸಾಹೇಬ್ ಇದು 5 ವರ್ಷ ಹೈಕಮಾಂಡಿಗೆ ಬಿಟ್ಟಿದ್ದು ಸಾ 2 ವರ್ಷ ಅವರು 3 ವರ್ಷ ಅವರು ಯಾರೇ ಆಗಲಿ ಕಾಂಗ್ರೆಸ್ನವರಾಗಿರ್ತಾರೆ ಬಿಜೆಪಿ ಆರ್ಥಿಕತೆ ಕೆಟ್ಟೋಗ್ತತ್ತ ಅಂದ್ರಲ್ಲ ಅವ್ರ ಥರ ಪೆಟ್ರೋಲು ಗ್ಯಾಸು ಎಲ್ಲ ಬೆಲೆ ಹೆಚ್ಚಿಕೆ ಮಾಡಿ ದಿವಾಳಿ ಮಾಡಿಲ್ಲ ಅವ್ರ ದೇಶನ ಎಲ್ಲ ಅದಾನಿ ಅಂಬಾನಿಗೆ ಲೂಟಿ ಮಾಡಿಬಿಟ್ರು ದೇಶನೇ ಅದು ಕೇಳಾರಿಲ್ಲ ಇವಾಗ ಬಡೂರು ಬಗ್ರಿಗೆ ಹೆಲ್ಪ್ ಮಾಡ್ತಾರೆ ಅಂದರೆ ದಿವಾಳಿ ಆಗ್ತತ್ತ ಅದಾಗ್ತದ ಅಂತಾರೆ ಅದೇನೂ ಇಲ್ಲ ದೇಶದಲ್ಲಿ ಮೋದಿ ಅವನು ಇಲ್ಲ ರಾಜ್ಯದಲ್ಲಿ ಯಾವ ಅವನು ಇಲ್ಲ 40% ಎಲ್ಲ ಕಿತ್ತಾಕಿದ್ದಾರೆ ಜನಗಳು ಮುಂದಿನ ದಿನ ಸಿದ್ದರಾಮಯ್ಯ 5 ವರ್ಷ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಯಶಸ್ವಿಯಾಗಿ ನಡೆಸ್ತಾರೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ದಯವಿಟ್ಟು ಒಳ್ಳೇದಾಗ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬಣ ರಾಜಕೀಯ ಇದೆ ಅಂತ ಹೇಳಿ ಹಿಂದೆ ಈಗ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಇಲ್ಲ ಅದೆಲ್ಲ ಸುಳ್ಳು ಇದು ಕೆಳವರ್ಗದ ಗೌರ್ಮೆಂಟ್ ಇದೆಲ್ಲ ಸುಳ್ಳು ಯಾವ ಬಣನೂ ಇಲ್ಲ ಒಂದೇ ಬಣ ಕಾಂಗ್ರೆಸ್ ಬಣ ಇದೆ ಕಾಂಗ್ರೆಸ್ ನಲ್ಲಿ ಅಭಿವೃದ್ಧಿ ಕಾಂಗ್ರೆಸ್ ಸರ್ಕಾರ ತಮಗೆ ಅಭಿವೃದ್ಧಿ ನೀಡುತ್ತೆ ಅಂತ ಹೇಳ್ತಾ ಇದ್ದಾರೆ 100% ನಿವೃತ್ತೆ ಬಡೂರು ಬಗ್ರಿಗೆ ಹೆಲ್ಪ್ ಆಗುತ್ತೆ ಇದೇನು ಬೆಲೆ ಏರಿಕೆ ಆಗಿದೆ ಅದಕ್ಕೆಲ್ಲ ಫುಲ್ ಸ್ಟಾಪ್ ಬಿಡ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಂತ ಸಂಪೂರ್ಣ ವಿಶ್ವಾಸ ಇದೆ ನಮಗೆ ತಮ್ಮ ಕ್ಷೇತ್ರ ನಮ್ಮ ಕ್ಷೇತ್ರ ಜಗಳೂರು ಸರ್ ದಾವಣಗೆರೆ ಜಿಲ್ಲೆ ಸಿದ್ದರಾಮಯ್ಯರಿಗೆ ಹುಟ್ಟುದಪ್ಪ ದಿವಸನೇ ಸಿಎಂ ಅಂತ ಘೋಷಣೆ ಮಾಡಿ ಜಿಲ್ಲೆ ಸರ್ ನಮ್ಮದು ಹಲೋ ಬಿಜಾಪುರ ಜಿಲ್ಲಾ ಸಿಂದಗಿ ತಾಲೂಕು ಸಿದ್ದರಾಮಯ್ಯನವರು ನಾವು ಕಟ್ಟ ಅಭಿಮಾನಿಗಳು ಸಿದ್ದರಾಮಯ್ಯನವರು ಸಿಎಂ ಆಗಲಿ ಅಂತ ಇಡೀ ರಾಜ್ಯದ ಜನರು ಭಾಳ ಒಂದು ಪಣ ತೊಟ್ಟಿದ್ರು ಅದರ ಸಂಬಂಧ ಸಿದ್ದರಾಮಯ್ಯನವರು ಸಿಎಂ ಆಗಲಿ ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಲಿ ಅನ್ನೋದು ಎಲ್ಲ ಜನರ ಆಶಯವಾಗಿತ್ತು
ಕಲ್ಯಾಣ ಕರ್ನಾಟಕಕ್ಕೆ ಈಗ ಕಾಂಗ್ರೆಸ್ ಅಭಿವೃದ್ಧಿ ಮಾಡುತ್ತೆ ಸರ್ ನಿಮ್ದು ಗ್ಯಾರಂಟಿ ಮಾಡೇ ಮಾಡುತ್ತೆ ಏನು ಸಂಶಯನೇ ಇಲ್ಲ ಇವ್ರಿಗದ್ದೇ ಬಿಜೆಪಿ ಅವರು ಸುಳ್ಳು ಹೇಳಿ ಏನು ಹಳ್ಳ ದಾಟೋದ ಕೆಲಸ ನಮ್ಮಲ್ಲಿ ಇಲ್ಲ ಬಿಜೆಪಿ 5 ವರ್ಷ ಆಯ್ತು ಇದೇ ಹೇಳ್ತಾ ಇದ್ದಾರೆ ಆದ್ರೆ ಕಾಂಗ್ರೆಸ್ ಅದು ಮಾಡಿ ತೋರಿಸ್ತಾರೆ ಇದು 100ಕ್ಕೆ 100 ಸತ್ಯ ಸಚಿವ ಸಂಪುಟ ರಚನೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಆದ್ಯತೆ ಕೊಡ್ತಾರಾ ಕೊಡ್ತಾರೆ ಗ್ಯಾರಂಟಿ ಕೊಡ್ತಾರೆ ಒಳ್ಳೆ ಆಡಳಿತ ಕೊಡ್ತಾರೆ ನಮ್ಮ ಬಿಜೆಪಿ ಎಲ್ಲ ಚಿನ್ನ ಕೊಟ್ಟಿದ್ದಾರೆ ಅಷ್ಟು ಕೆಲಸ ಮಾಡಿ ತೀರಿಸಿ ತೋರಿಸ್ತಾರೆ ಈಗ ಡಿಕೆಶ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಅದಕ್ಕೆ ತಮ್ಮ ಅಭಿಪ್ರಾಯ ತುಂಬಾ ಸಂತೋಷ ಕಾಂಗ್ರೆಸ್ ಪಕ್ಷದ ಒಬ್ಬ ಪವರ್ ಲೀಡರ್ ಪವರ್ ಆಫ್ ಲೀಡರ್ ಅಂತಂದ್ರೆ ಅದು ಡಿಕೆ ಶಿವಕುಮಾರ್ ಅವರು ಅವರು ಕೂಡ ಈ ಪಕ್ಷದ 135 ಶಾಸಕರ ಗೆಲ್ಸೋದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ ಅವರು ಡಿಸಿಎಂ ಆಗಿರೋದು ತುಂಬಾ ಸಂತೋಷ ಮತ್ತೆ ಸಿದ್ದರಾಮಯ್ಯನವರು ಕೂಡ ಐಂದ ವರ್ಗಕ್ಕೆ ಮತ್ತು ಕೆಲ ವರ್ಗಕ್ಕೆ ಸಕಾಗುವಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಅವರ ಮೊದಲನೇ ಬಾರಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮಾಡಿದ್ದಾರೆ ಬಿಜೆಪಿ ಒಂದು ಸರ್ಕಾರ ಈ ಒಂದು ವಿಧಾನಸಭೆಯಲ್ಲಿ ಸೋಲಕ್ಕೆ ಈ ಐದು ಕಾಂಗ್ರೆಸ್ನವರು ನೀಡಿದಂತ ಐದು ಗ್ಯಾರಂಟಿ ಕಾರ್ಡ್ಗಳ ಕಾರಣ ಅಂತ ಇದಕ್ಕೆ ಅನ್ಸಿಕೆ ಸುಳ್ಳು ಅಪಪ್ರಚಾರವೇ ಕಾರಣವೇ ಹೊರತು ಬಿಜೆಪಿ ಅವರದು ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅಲ್ಲ ಅವರದು ಕಾಂಗ್ರೆಸ್ ಭರವಸೆಯೇ ಬೆಳಕು ಕಾಂಗ್ರೆಸ್ ನುಡಿದಂತೆ ನಡೆಯುತ್ತದೆ ಈ ಜನಸಾಮಾನ್ಯರಿಗೆ ಈ ಒಂದು ಗ್ಯಾರಂಟಿ ಕಾರ್ಡ್ಗಳ ಆಸೆ ತೋರಿಸಿ ಈ ಒಂದು ಅಧಿಕಾರ ಹಿಡಿದಕ್ಕಂತ ಸರ್ಕಾರ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ 165 ಭರವಸೆಗಳನ್ನ ಕೊಟ್ಟಿದ್ದು ಹೋದ ಬಾರಿ ಅದರಲ್ಲಿ 163 ಭರವಸೆಗಳನ್ನ ಈಡೇರಿಸಿದ್ರೆ ಇದು ಕೂಡ ಈಡೇರಿಸ್ತಾರೆ ಅನ್ನೋದು ನಮಗೆ ಜನಗಳಿಗೆ ಸಂಪೂರ್ಣ ವಿಶ್ವಾಸ ಇದೆ ಆರ್ಥಿಕತೆಯಲ್ಲಿ ಏನೋ ವ್ಯತ್ಯಾಸ ಆದ್ರೆ ಅದಕ್ಕೆ ಕಾಂಗ್ರೆಸ್ ಹೊಣೆ ಅಂತ ಹೇಳ್ತಾ ಇದ್ದಾರೆ ಅದು ಯಾವುದೂ ಇಲ್ಲ ಅವರು 40% ಕಮಿಷನ್ ಅದೆಲ್ಲ ಹೋಗ್ತಿತ್ತು ಅದನ್ನ ತೆಗೆದು ನಮ್ಮ ಜನಗಳಿಗೆ ಹಂಚುತ್ತಾರೆ ಅನ್ನೋದು ನಮ್ಮ ಭರವಸೆ ಇದೆ ಸರ್ ಯಾವ ಕ್ಷೇತ್ರದಿಂದ ಬಂದಿದ್ದೀರಾ ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸರ್ ಜನರನ್ನ ಎತ್ಕಟ್ಟುವಂಥ ವಾತಾವರಣ ನಿರ್ಮಾಣ ಮಾಡೋದಕ್ಕಾಗಿ ಈ ರೀತಿ ಏನೋ ಈ ಕರೆಂಟ್ ಬಿಲ್ ಕಟ್ಟೋಕ್ಕಾಗಲ್ಲ ಇಲ್ಲ ಮತ್ತು ನಾವು ಇನ್ನೊಂದು ಬೇಡಿಕೆಗಳಿದೆ ಈಗ ಕೊಟ್ಟಿದ್ದಾರಲ್ಲ ಅದು ನೀರಾಡಿಸ್ತಾ ಇಲ್ಲ ಅಂತೇಳಿ ಜನರ ಹತ್ರ ಒಂದು ಅಪಪ್ರಚಾರ ಮಾಡೋ ಉದ್ದೇಶಕ್ಕಾಗಿ ಬಿಜೆಪಿಯ ಪ್ರಬಲ ನಾಯಕ ಡಾಕ್ಟರ್ ಸುಧಾಕರ್ ಮಾಜಿ ಸಚಿವ ಅವರು ಒಂದು ಸ್ವತಂತ್ರ ಕ್ಷೇತ್ರ ಪ್ರದೀಪ್ ಈಶ್ವರ್ ಅವರು ಗೆದ್ದಂಥ ಕ್ಷೇತ್ರ ವೀಡಿಯೋ ಮಾಡಿ ಸರ್ ಇದರಲ್ಲಿ ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಏನಾದರೂ ಹೇಳೋದಂತಂದರೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಅತಿಕ್ರಮಣವಾದಂಥ ಒಂದು ಆಡಳಿತ ಬರ್ತಾ ಇತ್ತು ಇವತ್ತು ಈ ಸಮಾಜದಲ್ಲಿ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಅತಿ ಅವಶ್ಯಕತೆ ಇದೆ ಈ ಆಕ್ರಮಣಕಾರಿಯಾದಂಥ ಆಡಳಿತವನ್ನು ವಿರೋಧಿಸಬೇಕು ಅವ್ರನ್ನ ಮನೆಗೆ ಕಳಿಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಸ್ವಾಭಿಮಾನಿ ಅಭ್ಯರ್ಥಿ ಸೊಕ್ಕಿನ ಆಡಳಿತವನ್ನು ನಾವು ಮನೆಗೆ ಕಳಿಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ನಮ್ಮ ಸ್ವಾಭಿಮಾನಿ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀ ಪ್ರದೀಪ್ ಈಶ್ವರ್ನವನ್ನ ಕಾಂಗ್ರೆಸ್ ಪಕ್ಷವಾದ ಅಭ್ಯರ್ಥಿಯನ್ನು ನಾವು ಬೆಂಬಲಿಸಿ ಗೆಲ್ಲಿಸಿದ್ದೀವಿ ವಿದ್ಯಾವಂತ ಶಾಸಕ ಪ್ರದೀಪ್ ಈಶ್ವರ್ ಅವರು ಈಗ ಗೆದ್ದು ಮನೆ ಮನೆಗೂ ಅವರು ಹೋಗ್ತಾ ಇದ್ದಾರೆ ಅವರು ಒಂದು ಸಚಿವರಾಗಬೇಕನ್ನ ಆಸೆ ಇದೆಯಾ ಸರ್ ನಮಗೇನಾಗಿದೆ ಅಂತಂದ್ರೆ ಈ ರಾಜ್ಯದಲ್ಲಿ ಈ 6.5 ಕೋಟಿ ಜನರ ಒಂದು ವಿಶ್ವಾಸ ಏನಂದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಆಗ್ಬೇಕು ಅವರು ಅದನ್ನ ಹಾಕಿದ್ವಿ ಮತ್ತೆ ಸಿದ್ದರಾಮಯ್ಯ ಅವರಲ್ಲಿ ಆ ಒಂದು ಸಿಎಂ ಪದವಿಯಲ್ಲಿ 5 ವರ್ಷ ಅವ್ರು ಮುಂದುವರಿಸಿದ್ದಾರೆ ಅಂದ್ರೆ ನಾವು ಎಲ್ಲ ಏನು ಎಲ್ಲರೂ 224 ಕ್ಷೇತ್ರಗಳಲ್ಲಿ ಸಹ ಸುಖ ಶಾಂತಿ ನೆಮ್ಮದಿಯಿಂದ ಎಲ್ಲ ಜನಾಂಗದವರು ಎಲ್ಲ ಜಾತಿ ಜನಾಂಗದವರು ಕನಕಪುರದ ಬಂಡೆ ಕನಕಪುರದ ಬಂಡೆ ಆದಂತ ಡಿಕೆ ಅವರು ಈಗ ಉಪಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಅಧಿಕಾರ ಸ್ವೀಕರಿಸ್ತಾ ಇದ್ದಾರೆ ಅವ್ರ ಬಗ್ಗೆ ಏನು ಹೇಳ್ತೀರಾ ನೀವು ಸರ್ ಅವರಿಗೆ ಅದಕ್ಕೆ ಅವೆಲ್ಲ ಅಭಿನಂದಿಸ್ತಾ ಇದ್ದೀವಿ ಯಾಕಂತಂದ್ರೆ ಅವರು ಒಂದು ಸಂಘಟನಾತ್ಮಕ ಒಂದು ಶಕ್ತಿಯನ್ನು ಉಳ್ಳಂಥವ್ರು ಮತ್ತೆ ಒಂದು ಡೈನಾಮಿಕ್ ಪಕ್ಷದ ಎರಡು ಕಣ್ಣು ನಾವು ಕಾಪಾಡ್ಕೊಂತೀವಿ